ಇದಕ್ಕಿಂತ ಹೆಸರು ಎಂತ? ಸ್ವಲ್ಪ ಹೊಡೆದ್ರೆ ಗಾಳಿ ಬರುತ್ತೆ ಸರ್. 3 ಗಂಟೆ ಚಾರ್ಜ್ ಮಾಡಿದ್ರೆ 1 ವಾರ ಬರುತ್ತೆ. ಇಷ್ಟು 2 ಪೀಸ್ ಇದ್ರೆ ಅನ್ನ ಸಾರು ಆಗುತ್ತೆ ಸರ್. ನೀವು ಯಾವ ಊರಿಂದ ಬಂದಿದ್ದೀರಾ? ನಮ್ದು ರಿಪ್ಪಿನ ಪೇಟೆಯಿಂದ. ಹೌದಾ, ಇದು ಫ್ಯಾಕ್ಟ್ರಿ ಇದರದೆಲ್ಲ ಎಲ್ಲಿದೆ? ಇಲ್ಲಿ ಇದ್ರ ಪೇಟೆ ಪುಣೆ. ಪುಣೆದಲ್ಲಿ ಇದೆಯಾ? ಇದಕ್ಕಿಂತ ಹೆಸರು ಎಂತ? ಚಾರ್ಜರ್ ಒಲೆ. ಚಾರ್ಜರ್ ಒಲೆನಾ? ಇದು ಸೌದಿ ಹಾಕಿ ಮತ್ತೆ ಬೆಂಕಿ ಹಚ್ಚಿ ಮತ್ತೆ ಇದು ಸೆಲ್ಪ್ ಹೊಡೆದ್ರೆ ಗಾಳಿ ಬರುತ್ತೆ ಸರ್. ಗಾಳಿ ಪವರ್ ಅಲ್ಲಿ ಬೆಂಕಿ ಉರಿತೈತಿ. ಒಳಗಡೆ ಬ್ಯಾಟ್ರಿ ಇದೆಯಾ? ಬ್ಯಾಟ್ರಿ, ಚಿಕ್ಕ ಬ್ಯಾಟ್ರಿ ಇದೆ, 6 ವೋಲ್ಟ್ ಬ್ಯಾಟ್ರಿ ಇದೆ. ಒಂದು ಬ್ಯಾಟ್ರಿ ನಾವು ಚಾರ್ಜ್ ಮಾಡಬೇಕು. ಚಾರ್ಜ್ ಮಾಡಬೇಕು 3 ಗಂಟೆ ಚಾರ್ಜ್ ಮಾಡಿದ್ರೆ 1 ವಾರ ಬರುತ್ತೆ. 3 ಗಂಟೆ ಚಾರ್ಜ್ ಮಾಡಿದ್ರೆ 1 ವಾರ ಬರ್ತದೆ. 1 ವಾರ ಬರ್ತದೆ. ಇದು ಯಾವ ತರ ವರ್ಕ್ ಆಗ್ತದೆ ಸ್ವಲ್ಪ ತೋರಿಸ್ತೀರಾ? ಇದು ಬ್ಯಾಟ್ರಿ, ಇದು ಇದೊಂದು ಮೋಟರ್ ಸಣ್ಣದು. ಎಷ್ಟು ವೋಲ್ಟ್ ಬ್ಯಾಟ್ರಿ ಅದು? 6 ವೋಲ್ಟ್ ಬ್ಯಾಟ್ರಿ. 6 ವೋಲ್ಟ್ ಬ್ಯಾಟ್ರಿ. ಅದು ಫ್ಯಾನ್ ಒಳಗಡೆ? ಫ್ಯಾನ್ ಇದು. ಮತ್ತೆ ಇದೆಂತ? ಇದು ಬೂದಿ ಓಪನ್ ಆಗ್ಲಿಕ್ಕೆ. ಮೇಲ್ಗಡೆಯಿಂದ ಬೂದಿ ಓಪನ್ ಅಂದ್ರೆ ಇಲ್ಲಿರೋ ಬೂದಿ ಎಲ್ಲ ಮತ್ತೆ ಕ್ಲೋಸ್ ಮಾಡಬಹುದು. ಇಲ್ಲಿ ಮೀಟರ್ ಇದೆ. ಮತ್ತೆ ಇದು ವೈರ್ ಎಲ್ಲ ಇಂಡಿಕೇಟರ್ ಎಲ್ಲ ಚಾರ್ಜ್ ಖಾಲಿ ಆದ್ರೆ ಯಾವ ತರ ತೋರಿಸುತ್ತೆ ನಿಮಗೆ? ಚಾರ್ಜ್ ಖಾಲಿ ಆಗದ ಇದು ರೆಡ್ ಕಲರ್ ಬರುತ್ತೆ. ಚಾರ್ಜ್ ಆಗೋತ್ತಿಗೆ ಆಫ್ ಆಗುತ್ತೆ. ಇವಾಗ ಚಾರ್ಜ್ ಖಾಲಿ ಆಗದಂತ ಹೇಗೆ ಗೊತ್ತಾಗ್ತದೆ ನಮಗೆ? ಮಿಷನ್ ವರ್ಕ್ ಆಗೋದಿಲ್ಲ. ವರ್ಕ್ ಆಗೋದಿಲ್ಲ, ವರ್ಕ್ ಗಾಳಿ ಬರೋದಿಲ್ಲ. ಒಮ್ಮೆ ಕಟ್ಟಿಗೆ ಹಾಕಿ ಉರಿಸಿ ತೋರಿಸಿ. ಸೆಕೆಂಡ್, ಥರ್ಡ್ ಮತ್ತೆ ಸ್ಪೀಡ್ ಆಗುತ್ತೆ. ಹೌದಾ? ಸ್ವಲ್ಪ ಕಟ್ಟಿಗೆ ಇದ್ರೆ ಸಾಕು. ಸಾಕು ಸಾಕು, ಇಷ್ಟಿದ್ರೆ ಅನ್ನ ಆಗುತ್ತೆ. ಈಗ ನಾವು ಒಮ್ಮೆ ಚಾರ್ಜ್ ಮಾಡಿದ್ರೆ ಎಷ್ಟು ಬರುತ್ತೆ? 3 ಗಂಟೆ ಚಾರ್ಜ್ ಮಾಡಿದ್ರೆ 1 ವಾರ ಬರುತ್ತೆ. 1 ವಾರ ಬರುತ್ತೆ. 1 ವಾರ ಅಂದ್ರೆ ಎಷ್ಟು ಗಂಟೆ ನಾವು? ಒಂದೊಂದು ದಿವಸಕ್ಕೆ 2 ಗಂಟೆ, 1.5 ಗಂಟೆ, 1/2 ಗಂಟೆ, 1/2 ಗಂಟೆ ಚಾರ್ಜ್ ಯೂಸ್ ಮಾಡಿದ್ರೆ 1 ವಾರ ಕಂಟಿನ್ಯೂ 1 ವಾರ ಬರೋದಿಲ್ಲ. ಯಾವ್ದು ಕಂಟಿನ್ಯೂ ಆನ್ ಮಾಡಕ್ ಆಗುದಿಲ್ಲ. ಸರಿ ಸರಿ ಸರಿ, ನಾವು ಅಡಿಗೆಗೆ ಎಷ್ಟು ಯೂಸ್ ಮಾಡ್ತೇವೆ ಅಷ್ಟು ಬರುತ್ತೆ. ಒಂದಿಷ್ಟು ದಪ್ಪ ಇದು ಸೌದೆ ಇದ್ರೆ ಅನ್ನ ಸಾರು ಆಗುತ್ತೆ ಇದ್ರಲ್ಲಿ. ಇಷ್ಟು 2 ಪೀಸ್ ಇದ್ರೆ ಅನ್ನ ಸಾರು ಆಗುತ್ತೆ. ಇಲ್ಲಿ ನೋಡಿ, ಇದು ಬಟನ್ ಇದೆ, ಸ್ಟಾರ್ಟ್ ಆಯ್ತು. 3 ಸೆಲ್ ಫಸ್ಟ್ ಲಾಸ್ಟ್. ಇದು ಲಾಸ್ಟ್ ಸ್ಪೀಡ್? ಸ್ಪೀಡ್ ಓವರ್ ಸ್ಪೀಡ್. ಓವರ್ ಸ್ಪೀಡ್. ಇದು 2ನೇದು. ಫಸ್ಟ್ ಆಫ್. ಇದು ಇಂಡಿಕೇಟರ್. ಇವಾಗ ಚಾರ್ಜ್ ಇದ್ರೆ ಇಲ್ಲಿ ಗೊತ್ತಾಗಲ್ಲ. ಗೊತ್ತಾಗಲ್ಲ, ನಾವು ಚಾರ್ಜ್ ಹಾಕಿದ್ರೆ ಇದು ಕೆಂಪು ಲೈಟ್ ಬರುತ್ತೆ. ಕೆಂಪು ಲೈಟ್ ಬರುತ್ತೆ. ಇವಾಗ 3 ಗಂಟೆಯಲ್ಲಿ ಫುಲ್ ಚಾರ್ಜ್ ಆಗುತ್ತೆ? ಆಗುತ್ತೆ 3 ಗಂಟೆ. ಇಲ್ಲಿ ಪಾಯಿಂಟ್, ಚಾರ್ಜಿಂಗ್ ಪಾಯಿಂಟ್ ಇದು. ಇಲ್ಲಿ ಚಾರ್ಜರ್ ಇದೆ. ಇದು ಒಂದು ಬಾಕ್ಸ್ ಅಲ್ಲೇ ಬರುತ್ತೆ ಅಲ್ಲ? ಅದ್ರಲ್ಲಿ ಒಳಗೆ ಬರುತ್ತೆ ಚಾರ್ಜರ್ ಎಲ್ಲ ಬರುತ್ತೆ ಒಳಗಡೆ. ಇವಾಗ ಎಷ್ಟಾಗುತ್ತೆ ಇದಕ್ಕೆ? ನಾವು ಹೇಳೋದು 3,200. ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ. ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ, ಮಾಡಿ ಕೊಡ್ತೀವಿ. ನಮಗೆ ಇದು ಈಗ ನೀವು ಇವತ್ತು ಇಲ್ಲಿಂದ ಹೋಗ್ತೀರಾ, ನಮಗೆ ನೆಕ್ಸ್ಟ್ ನಾಳೆ ಬೇಕು ಅಂತಂದ್ರೆ ಏನು? ಫೋನ್ ಮಾಡಿದ್ರೆ ಬರ್ತೀವಿ ಸರ್. ಫೋನ್ ಮಾಡಿಲ್ಲ ಬರ್ತೀರಾ? ಬರ್ತೀವಿ. ಇಲ್ಲಾಂದ್ರೆ ಕಳಿಸ್ಕೊಡ್ತೀರಾ? ಇಲ್ಲ, ಬಂದು ಕೊಟ್ಟು ಹೋಗ್ತೀನಿ. ಬರ್ತೀರಾ? ಎಲ್ಲಿರೋದು ನೀವು ಇವಾಗ? ಧರ್ಮಸ್ಥಳದಲ್ಲಿ. ಧರ್ಮಸ್ಥಳದಲ್ಲಿ ಇರೋದು. ನಿಮ್ಮ ಊರು ಹುಬ್ಬಳ್ಳಿ? ಹುಬ್ಬಳ್ಳಿ. ಧರ್ಮಸ್ಥಳದಲ್ಲಿ ಪಾಯಿಂಟ್ ಇದೆ, ಅಲ್ಲಿಂದ ನೀವು ಹಳ್ಳಿ ಹಳ್ಳಿ ಹೋಗ್ತೀರಾ. ಈಗ ನೆಕ್ಸ್ಟ್ ಈ ಕಡೆ ಎಲ್ಲ ಯಾವಾಗ ಬರ್ತೀರಾ? ಇಲ್ಲ, ಈ ರೂಟಿಗೆ ಬಂದಿಲ್ಲ. ವಾರಕ್ಕೊಂದ್ಸತಿ ಬರ್ತಾ ಇರ್ತೀವಿ. ವಾರಕ್ಕೊಂದ್ಸತಿ ಬರ್ತೀವಿ. ಮತ್ತೆ ನಾಳೆಗೆ ಫೋನ್ ಮಾಡಿದ್ರೆ ಬಂದು ಕೊಟ್ಟು ಹೋಗ್ತೀವಿ. ಮತ್ತೆ ಇದಕ್ಕೆ ಸರ್ವಿಸ್ ಏನಾದರೂ ಇರುತ್ತಾ? ಸರ್ವಿಸ್ ಮಾಡೋದು ಆತರ? ಸರ್ವಿಸ್ ಮಾಡೋದು ನಮ್ಮ ಕೈಲಿಲ್ಲ. ಏನಾರು ವರ್ಕ್ ಹಾಳಾದ್ರೆ ಈ ಮಿಕ್ಸಿ ಮತ್ತೆ ಟಿವಿ ರಿಪೇರ್ ಮಾಡೋರ್ ಹೋಗಿ ಕೊಟ್ಟರೆ ಮಾಡಿ ಕೊಡ್ತಾರೆ. ಅವ್ರು ಮಾಡಿ ಕೊಡ್ತಾರೆ. ಅವ್ರು ಮಾಡಿ ಪರಮೇಶ್ವರ್ಗೆಲ್ಲ ಇದಕ್ಕೆಲ್ಲ ಗ್ಯಾರಂಟಿ ಕೊಡಕ್ ಆಗಲ್ಲ ವೈರಿಂಗ್ ಇದು. ಹೌದೌದೌದೌದು. ಇದೇನು ಕೆಲವರು ಹೇಳ್ತಾರೆ, ಇದು ಬಿಸಿ ಆದ್ರೆ ಬ್ಯಾಟ್ರಿ ಓಡ್ತಾ ಹೋಗುತ್ತೆ ಅಂತ. ಚಾನ್ಸ್ ಇಲ್ಲ, ಅದ್ರ ಬಗ್ಗೆ ಚಾನ್ಸ್ ಇಲ್ಲ. ಏನಾಗಲ್ಲ? ಇಲ್ಲ, ಏನು ಆಗೋದಿಲ್ಲ. ವೈರು ಅಂದ್ರೆ ಇಲ್ಲಿ ಮೇಲ್ಗಡೆ ಉರಿತಾ ಇರುತ್ತೆ, ಇಲ್ಲಿ ಬಿಸಿ ಆಗಲ್ಲ. ಇನ್ನು ಬಿಸಿ ಆಗಲ್ಲ. ಹಾಗೆ ಸ್ವಲ್ಪ ಸೌದೆ ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಮಾಡಿದ್ರೆ ಸಾಕು. ಇಲ್ಲಿಂದ ಈಚೆ ಸೌದಿ ಎಷ್ಟರ ಇದ್ರೆ ಆಗುತ್ತೆ. ಇದರಿಂದ ಮೇಲೆ ಬೆಳಬಾರ್ದು. ಬರಬಾರ್ದು. ಹೌದೌದು. ಇಲ್ಲಾಂದ್ರೆ ಈ ಕಡೆ ಬೆಂಕಿ ಮಿಷನ್ ಇರುತ್ತೆ. ಹೌದೌದು.
ಗ್ಯಾಸ್ ಸ್ಟವ್ ತರನೇ ವರ್ಕ್ ಆಗುತ್ತೆ ಇದು. ಕಟ್ಟಿಗೆ ಸ್ವಲ್ಪ ಇದ್ರೆ ಸಾಕಾಗ್ತದೆ, ಒಮ್ಮೆ ಚಾರ್ಜ್ ಮಾಡಿದರೆ ನಿಮಗೆ 2-3 ದಿವಸ ಬರ್ತದೆ. ನಿಮ್ಗೆ ಯಾವ ಥರ ಯೂಸ್ ಮಾಡಿದಿರ ಅದ್ರ ಮೇಲೆ ವರ್ಕ್ ಆಗ್ತದೆ. ಬೇಕಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ನಂಬರ್ ಕೊಡಿ. 9380382501. ಇದಕ್ಕೆ ಕಾಲ್ ಮಾಡಿದ್ರೆ ಆಯ್ತು. ಮೆಸೇಜ್ ವಾಟ್ಸಪ್ ಇದೆಯಾ? ಇದೇ ನಂಬರ್ ವಾಟ್ಸಪ್. ವಾಟ್ಸಪ್ ಇದೆಯಾ? ಸರಿ, ಓಕೆ.